ಸ್ನೇಹಿತರೆ, ಈ ಕತೆ ಸುಮಾರು 1900ನೇ ಇಸ್ವಿಯಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಾಗ ನಡೆದಂತಹ ಸತ್ಯ ಘಟನೆಯಾಗಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಬ್ರಿಟಿಷರು ಭಾರತೀಯರ ಮೇಲೆ ಮನೆಗಂದಾಯ, ತಲೆಗಂದಾಯ, ಭೂತೆರಿಗೆ ಹೀಗೆ ಎಲ್ಲದಕ್ಕೂ ತೆರಿಗೆಯನ್ನ ವಿಧಿಸ್ತಾ ಇದ್ರು. ಮೇಲ್ವರ್ಗದವರಿಗೆ ಅಥವಾ ಆರ್ಥಿಕವಾಗಿ ಮುಂದಿದ್ದವರಿಗೆ ಅವರ ಬಳಿಗಿರುವ ಆಸ್ತಿ ಒಡವೆಗಳ ಮೇಲೆ ತೆರಿಗೆಯನ್ನ ವಿಧಿಸಿದ್ರೆ ಬಡವರ ಮೇಲೆ, ದಲಿತರ ಮೇಲೆ, ಕೆಳವರ್ಗಗಳ ಮೇಲೂ ಸಹ ವಿವಿಧ ರೀತಿಯ ತೆರಿಗೆಯನ್ನ ವಸೂಲಿ ಮಾಡಲಾಗ್ತಾ ಇತ್ತು. ಕೆಳವರ್ಗದ ಗಂಡಸರು ತಲೆಗೆ ಪೇಟ ಕಟ್ಟಿದ್ರೆ ಅಥವಾ ಯಾವುದೇ ವಸ್ತ್ರವನ್ನೇ ಕಟ್ಟಿದ್ರೆ ಅದಕ್ಕೆ ತೆರಿಗೆಯನ್ನ ನೀಡಬೇಕಿತ್ತು. ಜೊತೆಗೆ ಮೀಸಿಗೂ ಸಹ ತೆರಿಗೆಯನ್ನ ವಿಧಿಸ್ತಾ ಇದ್ರಂತೆ. ನಿಮಗೆಲ್ಲ ತಿಳಿದಿರೋ ಹಾಗೆ ಹಿಂದಿನ ಕಾಲದಲ್ಲಿ ಗಂಡಸರಿಗೆ ಮೀಸಿಗಿಂತಲೂ ಸಮಾಜದಲ್ಲಿ ಗೌರವ ಸಿಕ್ತಾಗಿತ್ತು. ಅದಕ್ಕಾಗಿ ಕೆಲವರು ದೊಡ್ಡದಾಗಿ ಮೀಸೆ ಬಿಡ್ತಾ ಇದ್ರು. ಅದಕ್ಕಾಗಿ ಅವರ ಮೀಸೆಯ ಆಕಾರ ಮತ್ತು ಗಾತ್ರದ ಮೇಲೆ ತೆರಿಗೆಯನ್ನ ವಿಧಿಸಲಾಗ್ತಾ ಇತ್ತಂತೆ. ಇನ್ನು ಪ್ರತಿಯೊಂದು ಜಾತಿಗೆ ಅನುಗುಣವಾಗಿ ಅವರು ವಸ್ತ್ರಗಳನ್ನ ಧರಿಸಬೇಕಿತ್ತು. ಅವರು ತೊಡುತ್ತಿದ್ದ ಬಟ್ಟೆಗಳ ಆಧಾರದ ಮೇಲೆಗೆ ಅವರು ಯಾವ ಜಾತಿಯಂತ ಹೇಳಲಾಗ್ತಾ ಇತ್ತು. ಇದೆಲ್ಲ ಒಂದ್ ಕಡೆಯಾದ್ರೆ ಕೇರಳದ ತ್ರಾವಂಕೂರಿನಲ್ಲಿ ಹಿಂದೂ ದೊರೆ ರಾಜ ಮಾರ್ತಂಡವರ್ಮ ಎಂಬುವರು ಆಳ್ತಾ ಇರ್ತಾರೆ. ಆದ್ರೆ ಬ್ರಿಟಿಷರು ಅಲ್ಲಿಗೆ ಲಗ್ಗೆ ಇಟ್ಟ ಮೇಲೆ ಆಗ್ಲೇ ತಿಳಿಸಿರುವ ಹಾಗೆ ಎಲ್ಲಾ ತೆರಿಗೆಗಳ ರೂಲ್ಸ್ಗಳನ್ನ ಜಾರಿಗೆ ತರ್ತಾರೆ. ಜೊತೆಗೆ ಮಹಿಳೆಯರ ಮೇಲೆ ಒಂದು ತುಂಬಾ ಕ್ರೂರವಾದ ಹಾಗೂ ಯಾರೂ ಒಪ್ಪಲು ಸಾಧ್ಯವಿಲ್ಲದಂತಹ ತೆರಿಗೆ ವ್ಯವಸ್ಥೆಯನ್ನ ಜಾರಿಗೆ ತರ್ತಾರೆ. ಅದುವೇ ಬ್ರೆಸ್ಟ್ ಟ್ಯಾಕ್ಸ್. ಅದನ್ನ ಮುಲ್ಲಕ್ಕರಂ ಅಂತ ಕರೀತಾರೆ. ಮಲಯಾಳಂನಲ್ಲಿ ಮುಲಾ ಎಂದರೆ ಎದೆ ಮತ್ತು ಕರಂ ಎಂದರೆ ತೆರಿಗೆ ಎಂಬ ಅರ್ಥವನ್ನ ಕೊಡುತ್ತೆ. ಇದಕ್ಕಾಗಿ ಇದಕ್ಕೆ ಮುಲ್ಲಕ್ಕರಂ ಎಂಬ ಹೆಸರು ಬಂತು. ಇದನ್ನ ಕೆಳವರ್ಗದ ಮಹಿಳೆಯರ ಮೇಲೆ ವರಿಸಲಾಗ್ತಾ ಇತ್ತು. ಇದರಂತೆ ಗಂಡಸರು ಹೇಗೆ ತಲೆಗೆ ಪೇಟ ಕಟ್ಟಲು ತೆರಿಗೆ ಪಾವತಿಸಬೇಕೋ ಅದೇ ರೀತಿ ಮಹಿಳೆಯರು ತಮ್ಮ ಅಪ್ಪರ್ ಬಾಡಿಯನ್ನ ಮುಚ್ಚಿಕೊಳ್ಳುವಂತಿರಲಿಲ್ಲ. ಅವರು ಯಾವುದೇ ವಸ್ತ್ರದಿಂದಲೂ ಸಹ ಮೇಲ್ಭಾಗದ ದೇಹವನ್ನ ಮುಚ್ಚಿಕೊಳ್ಳುವಂತಿರಲಿಲ್ಲ. ಜೊತೆಗೆ ಮಹಿಳೆಯರ ಸ್ತನದ ಗಾತ್ರದ ಮೇಲೆ ತೆರಿಗೆಯನ್ನ ವಿಧಿಸಲಾಗ್ತಾ ಇತ್ತು. ಈ ತೆರಿಗೆ ವಸೂಲಿ ಮಾಡಲು ತೆರಿಗಾಧಿಕಾರಿಯೊಬ್ಬ ಬರ್ತಾ ಇದ್ದ. ಮಹಿಳೆಯರ ಸ್ತನಗಳನ್ನ ನೋಡಿ ಅವರ ಗಾತ್ರಕ್ಕೆ ತಕ್ಕಂತೆ ತೆರಿಗೆಯನ್ನ ವಿಧಿಸ್ತಾ ಇದ್ದ. ಇದರಿಂದ ಮಹಿಳೆಯರಿಗೆ ಬಹಳ ಅಸಹ್ಯವಾಗ್ತಾ ಇತ್ತು. ತಲೆ ಎತ್ತಲು ಸಹ ನಾಚಿಕೆ ಆಗ್ತಾ ಇತ್ತು. ಇದರಿಂದ ಮಹಿಳೆಯರು ಮನೆಯಿಂದ ಹೊರಗೆ ಬರಲು ಸಹ ಆಗ್ತಾ ಇರಲಿಲ್ಲ. ಸಮಾಜದಲ್ಲಿ ಎಲ್ಲರೂ ತಲೆ ತಗ್ಗಿಸುವಂತಾಗಿತ್ತು. ಇದರಿಂದ ಕೆಲಸ ಮಾಡಲು ಆಗದೆ ಜನರು ಮತ್ತಷ್ಟು ಬಡತನದಲ್ಲಿ ಬೆಂದ್ರು. ಆಗ ನಂಗೇಲಿ ಎಂಬ ಮಹಿಳೆಯು ತೆರಿಗೆ ಪಾವತಿಸುವುದಿಲ್ಲ ಎಂದು ಪ್ರತಿಭಟನೆಯನ್ನ ಮಾಡಿದ್ಲು ಮತ್ತು ಆಕೆಯ ಸ್ತನಗಳನ್ನ ಕತ್ತರಿಸಿ ಹಾಕಿದ್ಲು. ಈ ವಿಷಯ ಊರಿನವರಿಗೆಲ್ಲ ತಿಳಿಯಿತು. ಆ ಊರಿನ ತೆರಿಗಾಧಿಕಾರಿಯು ಓಡಿ ಬಂದು ನೋಡುವಷ್ಟರಲ್ಲಿ ನಂಗೇಲಿ ರಕ್ತಸ್ರಾವವಾಗಿ ಸಾವನ್ನಪ್ಪಿದ್ಲು. ಆಕೆಯ ಗಂಡನು ಸಹ ಇದರಿಂದ ಬೇಸತ್ತು ಆಕೆಯ ಚಿತೆಗೆ ಹಾರಿ ಪ್ರಾಣ ಬಿಟ್ಟನು. ಆಗ ಜನರಿಗೆಲ್ಲ ಒಂದು ಪ್ರತಿಭಟನೆಯ ಮನೋಭಾವ ಹುಟ್ಟಿಕೊಂಡಿತ್ತು. ಈ ತೆರಿಗೆ ಕೇವಲ ಹಿಂದೂಗಳ ಮೇಲೆ ವಿಧಿಸಲಾಗ್ತಾ ಇತ್ತು. ಬ್ರಾಹ್ಮಣರು ಆಗಿನ ಕಾಲದಲ್ಲಿ ಮೇಲ್ವರ್ಗಕ್ಕೆ ಸೇರಿದ್ದರೂ ಸಹ ಅವರಿಗೆ ಈ ಎಲ್ಲಾ ತೆರಿಗೆಗಳನ್ನ ವಿಧಿಸ್ತಾ ಇದ್ರು. ಆದ್ರೆ ಕ್ರಿಶ್ಚಿಯನ್ನರಿಗೆ ಮಾತ್ರ ಅವರು ತಮ್ಮ ದೇಹದ ಮೇಲ್ಭಾಗವನ್ನ ಬಟ್ಟೆಗಿಂತ ಮುಚ್ಚಿಕೊಳ್ಳುವ ಅವಕಾಶವನ್ನ ನೀಡಲಾಗಿತ್ತು. ಆಗ ತ್ರಾವಂಕೂರಿನ ರಾಜನು ಜಾನ್ ಮುಂದ್ರೋ ಎಂಬ ಬ್ರಿಟಿಷ್ ಅಧಿಕಾರಿಯನ್ನ ಈ ಮುಲ್ಲಾಕರಂ ತೆರಿಗೆಯನ್ನ ವಿಧಿಸದಂತೆ ಕೇಳಿಕೊಂಡಾಗ ಆತ ಮಹಿಳೆಯರು ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆದ್ರೆ ಅವರು ಕ್ರಿಶ್ಚಿಯನ್ನರಂತೆ ಮೇಲ್ಭಾಗವನ್ನ ಮುಚ್ಚಿಕೊಳ್ಳಬಹುದು ಎಂದು ಉತ್ತರಿಸಿದ್ದನಂತೆ. ನಂತರ ಬಹಳ ವರ್ಷಗಳ ಕಳೆದ ನಂತರ ಬಹಳ ಪ್ರತಿಭಟನೆಗಳು ಆಗ್ತಾ ಇದ್ವು. ಬ್ರಿಟಿಷರು ನಿರ್ಮಿಸಿದ್ದ ಶಾಲಾ ಕಾಲೇಜುಗಳನ್ನ ಸುಟ್ಟು ಹಾಕಿದ್ರು. ನಂತರ ಚಾರ್ಲಿಸ್ ಟ್ರೆವೆಲಿಯನ್ ಎಂಬ ಬ್ರಿಟಿಷ್ ಗವರ್ನರ್ ಅಧಿಕಾರಕ್ಕೆ ಬರ್ತಾನೆ. ಅದಾದ ಮೇಲೆ ಕೆಳವರ್ಗದ ಮಹಿಳೆಯರಿಗೂ ಸಹ ಮೀನು ಹಿಡಿಯುವ ಮಹಿಳೆಯರಂತೆ ಮೇಲ್ಭಾಗವನ್ನ ಮುಚ್ಚಿಕೊಳ್ಳುವ ನೀತಿ ಜಾರಿಗೆ ಬಂದಿತು. ಇದು ಇತಿಹಾಸದಲ್ಲೇ ಮಹಿಳೆಯರಿಗೆ ನೀಡಿದ ಬಹುದೊಡ್ಡ ಹಿಂಸೆ ಹಾಗೂ ಅವಮಾನಕರ ಸಂಗತಿಯಾಗಿದೆ. ಇದಿಷ್ಟು ಮುಲ್ಲಕ್ಕರಂ ಅಥವಾ ಬ್ರೆಸ್ಟ್ ಟ್ಯಾಕ್ಸ್ನ ಬಗ್ಗೆ ಮಾಹಿತಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.